ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಇವಾಗ ಇಲ್ಲಿ ಕರೆಕ್ಟಾಗಿ ಟೈಮ್ 4 ಗಂಟೆ ಆಗಿದೆ ಒಂದ್ಸಲ ಜೋರಾಗಿ ಮಳೆ ಬಂದು ಹೋಯಿತು ತುಂಬಾ ಮಳೆ ಉಡುಪಿಯಲ್ಲಿ ಜೋರಾಗಿ ಒಂದ್ಸಲ ಮಳೆ ಬಂದು ಹೋಯಿತು ಈ ಟೈಮ್ ಅಲ್ಲಿ ನಮಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಕಿದ್ರೆ ಚೆನ್ನಾಗಿರುತ್ತಲ್ವಾ ಖಂಡಿತವಾಗ್ಲೂ ನಾವು ಏನಾದರೂ ಮಾಡಲೇಬೇಕು ಇವಾಗ ಮಾಡೋಣ ಏನು ಮಾಡೋದು ಅಂತ ಹೇಳಿದ್ರೆ ಇದಕ್ಕೆ ಕನ್ನಡದಲ್ಲಿ ದಾಲ್ ವಡಾ ಅಂತಾರೆ ಅಥವಾ ಮಸಾಲಾ ವಡಾ ಅಂತ ಕೂಡ ಕರೀತಾರೆ ಇನ್ನು ನಮ್ಮ ಉಡುಪಿ ಮಂಗಳೂರು ಶೈಲಿಯಲ್ಲಿ ಇದಕ್ಕೆ ಚಟಂಬಡೆ ಅಂತ ಕೂಡ ಕರೀತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಇದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಟೀ ಜೊತೆಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಖಂಡಿತವಾಗ್ಲೂ ಇವಾಗ ನಾವು ಕೂಡ ಚಟಂಬಡೆಯನ್ನು ಮಾಡೋಣ ಇದೇನು ದೊಡ್ಡ ವಿಷಯ ಅಲ್ಲ ತುಂಬಾ ಈಸಿ ಇದೆ ರೆಸಿಪಿ ಸಿಂಪಲ್ ಆಗಿ ನಾವು ಇದನ್ನು ಮಾಡ್ಕೊಡ್ಬೋದು ಮತ್ತೆ ಇನ್ಯಾಕೆ ತಡ ಮಾಡೋದು ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಚಟ್ಟಂಬಡೆ ಮಾಡ್ಕೊಳ್ಳೋದಕ್ಕೆ ಅಥವಾ ದಾಲ್ ವಡ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗೋಷ್ಟು ಕಡಲೆಬೇಳೆಗೆ 1/2 ಕಪ್ ಆಗೋಷ್ಟು ಉದ್ದಿನ ಬೇಳೆನ ಹಾಕಿ ನೆನೆಸಿಟ್ಟಿದ್ದೀನಿ ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ ಇವತ್ತು ಬೆಳಗ್ಗೆ ಇದನ್ನು ಮಾಡ್ತಾ ಇದ್ದೀನಿ 5-6 ಗಂಟೆ ಇದು ನೆನೆದ್ರೂ ಸಾಕಾಗುತ್ತೆ ಇವಾಗ ನಾನು ಇದನ್ನು ಚೆನ್ನಾಗಿ 2-3 ಸಲ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಇದರ ನೀರೆಲ್ಲ ಬಸ್ತಿದ್ದೀನಿ ಇದರಲ್ಲಿ ಚೂರು ನೀರಿಲ್ಲ ಇದನ್ನು ಇವಾಗ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಇದಕ್ಕೆ ಒಂಚೂರು ನೀರು ಹಾಕಬಾರ್ದು ನೀರು ಹಾಕದೆ ಹಾಗೇ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ನೈಸ್ ಏನೂ ಆಗಲಿಕ್ಕಿಲ್ಲ ಇದು 2-2 ತುಂಡಾದರೆ ಸಾಕು ಗರ್ಗರಿ ಆದರೆ ಸಾಕು ಇದನ್ನು ನಾವೀಗ ರುಬ್ಕೊಳ್ಳೋಣ ನಾನಿಲ್ಲಿ ಗರ್ಗರಿಯಾಗಿ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಮಿಶ್ರಣ ನಂಜು ಇದಕ್ಕೆ ಚೂರು ನೀರು ಹಾಕೊಂಡಿಲ್ಲ ಮಿಕ್ಸಿಯಲ್ಲಿ ರುಬ್ಬೋವಾಗ ಜಾಗ್ರತೆ ಸ್ಟಾಪ್ ಮಾಡಿ ಮಾಡಿ ರುಬ್ಬಬೇಕು ಕಂಟಿನ್ಯೂ ಆಗಿ ರುಬ್ಬಬೇಡಿ ಯಾಕಂದರೆ ನಾವು ನೀರು ಹಾಕೋದಿಲ್ಲಲ್ಲ ಅಂಟ್ಕೊಂಡು ಬಿಡುತ್ತೆ ಇದಕ್ಕೇ ನಾನು ಇವಾಗ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ 1 ಚಿಕ್ಕ ತುಂಡ ಶುಂಠಿ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕಾಯಿಮೆಣಸು ಆನಂತರ ಕರಿಬೇವು ಕರಿಬೇವನ್ನು ಕೂಡ ನಾನು ಇಲ್ಲಿ ಸಣ್ಣಕ್ಕೆ ಹೆಚ್ಚಿಕೊಂಡು ಇಟ್ಟಿದ್ದೀನಿ ಇದಕ್ಕೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕಿ ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಬೋದು ಜಾಸ್ತಿ ಆದರೆ ಏನೂ ಮಾಡೋಕ್ಕೆ ಆಗೋದಿಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಇವಾಗ ಉಂಡೆ ಕಟ್ಕೊಳ್ಬೇಕು ನೋಡಿ ಹೀಗೆ ಉಂಡೆ ಕಟ್ಕೊಂಡು ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೀನಿ ನಾನು ಇದೇ ರೀತಿಯಾಗಿ ಮಾಡಿಕೊಂಡು ಇಡ್ತೀನಿ ಎಲ್ಲ ಉಂಡೆಗಳನ್ನು ನಾನು ಇದೇ ರೀತಿಯಾಗಿ ಇವಾಗ ಮಾಡ್ಕೋತೀನಿ ನಾನಿಲ್ಲಿ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಸೈಡ್ ನಾನಿಲ್ಲಿ ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಎಣ್ಣೆ ಕಾದಿದೆ ಇವಾಗ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ಸ್ಪೀಡಾಗಿ ಇಟ್ಟರೆ ಒಳಗಡೆ ಅದು ಬೇಯಲ್ಲ ಹೊರಗಡೆಯಿಂದ ಮಾತ್ರ ಬೇಯುತ್ತೆ ಕೈಗೆ ಸ್ವಲ್ಪ ನೀರಿನ ಪಸೆ ಮಾಡ್ಕೊಳ್ಳಿ ನೋಡಿ ಈ ಥರ ಉಣ್ಣೆನ ಹಿಂಗಿಟ್ಟು ಹೀಗೆ ನೋಡಿ ಹೀಗೆ ಇದನ್ನು ಒತ್ತಿ ಎಣ್ಣೆಗೆ ಬಿಡುವಂಥದ್ದು ವಡೆ ಹಾಕಿದ ತಕ್ಷಣ ಅದಕ್ಕೆ ಸ್ಪೂನ್ ಹಾಕೋಕ್ಕೆ ಹೋಗಬೇಡಿ ಆನಂತರ ಅದೇ ತಾನಾಗಿ ಅದು ಮೇಲೆ ಬರುತ್ತೆ ಎಲ್ಲ ವಡೆಗಳನ್ನು ನಾನಿವಾಗ ಇದೇ ರೀತಿಯಾಗಿ ಬಿಡ್ತೀನಿ ಚೆನ್ನಾಗಿ 2 ಸೈಡ್ ಕೂಡ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನು ತಿರುಗಿಬಿಟ್ಟು ಹಾಕಬೇಕು ಆವಾಗವಾಗಕ್ಕೆ ತಿರುಗಿಸ್ಬೇಡಿ ಇದು ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇದು ಇಷ್ಟಾದರೆ ಸಾಕು ತೆಗಿತೀನಿ ನಾನು ಇವಾಗ ಎಲ್ಲ ವಡೆಗಳನ್ನು ನಾನು ಇವಾಗ ಇದೇ ರೀತಿಯಾಗಿ ಮಾಡ್ಕೋತೀನಿ ಎಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ದು ಇಲ್ಲಿ ಮಸಾಲ ವಡ ರೆಡಿ ಆಯಿತು ಹಾಗೆ ಇದಕ್ಕೆ ದಾಲ್ ವಡ ಕೂಡ ಅಂತಾರೆ
ಹಾಗೆ ನಮ್ಮ ಇನ್ನು ಉಡುಪಿ ಮಂಗಳೂರು ಶೈಲಿಯಲ್ಲಿ ಇದಕ್ಕೆ ಚಟ್ಟಂಬಡೆ ಅಂತ ಕೂಡ ಕರೀತಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ಇದನ್ನು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ, ಮತ್ತು ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ದಾಲ್ ವಡಾನ ಯಾವ ರೀತಿ ಮಾಡ್ಕೊಂಡ್ವಿ ಅಂತ, ಎಷ್ಟು ಸಿಂಪಲ್ ಆಗಿ ಎಷ್ಟು ಬೇಗನೆ ಮಾಡ್ಕೊಂಡ್ವಿ ಅಂತ ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ನಾನು ನಿಮ್ಮ ಕಮೆಂಟನ್ನು ಓದ್ತಾನೆ ಇರ್ತೀನಿ. ಇನ್ನು ಇವತ್ತಿನ ನನ್ನ ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವೀಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇವತ್ತಿನ ನನ್ನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನನಗೆ ಗೊತ್ತಾಗಬೇಕು ಅಂದರೆ ನೀವು ನನ್ನ ವೀಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವೀಡಿಯೋ ಇಲ್ಲಿ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವೀಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.